हरे कृष्णा हरे कृष्णा 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 हरे 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 रामा हरे रामा राम हरे हरे भगवद्गीत आरने अध्याय श्लोक मूवत्त संशय कृष्ण चेत्म अर्हश्य शेषतः संशया चेत्ता चेता नहि उपपद्यते ಅರ್ಜುನ ಕೃಷ್ಣನನ್ನು ಕೇಳ್ತಿದ್ದಾನೆ ಕೃಷ್ಣ ನನ್ನ ಸಂಶಯವನ್ನು ದೂರ ಮಾಡು ನಿನ್ನ ಹೊರತಾಗಿ ಈ ಸಂಶಯವನ್ನು ದೂರ ಮಾಡಲಿಕ್ಕೆ ಇನ್ನು ಯಾರಿಗೂ ಸಾಧ್ಯ ಇಲ್ಲ ಅರ್ಜುನನ ಸಂಶಯ ಏನು ಈ ಹಿಂದಿನ ಶ್ಲೋಕಗಳಲ್ಲಿ ನಾವು ಕೇಳಿಸ್ಕೊಂಡ್ವಿ ಹೇಗೆ ಒಬ್ಬ ಯೋಗಿ ಹಲವಾರು ವರ್ಷಗಳ ಕಾಲ ಹಲವಾರು ಸಮಯ ತನ್ನ ಯೋಗದ ಸಾಧನೆಯಲ್ಲಿ ಆತ ತೊಡಗಿಸಿದ್ದಾನೆ ಹಲವಾರು ಹಂತಗಳನ್ನು ಆತ ಏರಿದ್ದಾನೆ ಆದರೆ ಪರಿಪೂರ್ಣತೆಯ ಹಂತವನ್ನು ಏರಲಿಕ್ಕೆ ಅವನಿಗೆ ಆಗಿಲ್ಲ ಮಧ್ಯದಲ್ಲೇ ಆತ ಭೌತಿಕ ಒಂದು ಇಂದ್ರಿಯ ತೃಪ್ತಿಯ ಜೀವನದಲ್ಲಿ ಭೋಗಾಸಕ್ತಿಯಲ್ಲಿ ತೊಡಗಿ ಆತ ತನ್ನ ಯೋಗನ ಸಾಧನೆಯಿಂದ ಪತನವನ್ನು ಹೊಂದಿದ್ರೆ ಅವನ ಗತಿ ಏನಾಗುತ್ತೆ ಅಲ್ಲಿ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಆತ ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಆಗಿಲ್ಲ ಇಲ್ಲಿ ಭೌತಿಕ ಜೀವನದಲ್ಲೂ ಕೂಡ ಅವನಿಗೆ ಏನೂ ಮಾಡಲಿಕ್ಕಾಗಿಲ್ಲ ಅವನ ಗತಿ ಏನಾಗುತ್ತೆ ಇದು ಅರ್ಜುನನ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರವಾಗಿ ಮುಂದೆ ನೋಡ್ತೇವೆ ಇಲ್ಲಿ ಅರ್ಜುನನ ಒಂದು ಮಾತನ್ನು ನಾವು ಸ್ಪಷ್ಟವಾಗಿ ನೋಡೋಣ ತ್ವದ್ ಅನ್ಯಃ ಕೃಷ್ಣ ನಿನ್ನನ್ನು ಹೊರತಾಗಿ ಇನ್ಯಾರು ಈ ಸಂಶಯವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರೋದು ಯಾಕೆ ಅಂದರೆ ಕೃಷ್ಣನಿಗೆ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಎಲ್ಲವೂ ಕೂಡ ಅವನಿಗೆ ತಿಳಿದಿದೆ ಕೃಷ್ಣ ಮತ್ತು ನಮ್ಮಂತಹ ಸಾಧಾರಣ ಜೀವಿಗಳಿಗೆ ವ್ಯತ್ಯಾಸ ಇದೆ ಈ ವ್ಯತ್ಯಾಸವನ್ನು ನಾವು ಹಿಂದೆ ನಾಲ್ಕನೇ ಅಧ್ಯಾಯದ ಸಮಯದಲ್ಲಿ ಕೇಳಿದ್ದೇವೆ ಹಲವಾರು ಜನ್ಮಗಳು ಅರ್ಜುನ ಮತ್ತು ಕೃಷ್ಣ ಇಬ್ಬರು ಕೂಡ ಪಡ್ಕೊಂಡಿದ್ದಾರೆ ಕೃಷ್ಣನಿಗೆ ಆ ಎಲ್ಲ ಜನ್ಮಗಳು ಮಾಡಿದಂಥ ಎಲ್ಲ ಚಟುವಟಿಕೆಗಳು ಎಲ್ಲವೂ ಕೂಡ ನೆನಪಿದೆ ಆದರೆ ಅರ್ಜುನನಿಗೆ ಅದು ಯಾವುದೂ ಕೂಡ ನೆನಪಿಲ್ಲ ಯಾಕೆ ಅಂದರೆ ಕೃಷ್ಣನದು ಸಂಪೂರ್ಣ ಸಚ್ಚಿದಾನಂದ ಶರೀರ ನಮ್ಮ ರೀತಿ ಈ ಒಂದು ಭೌತಿಕ ಶರೀರದಲ್ಲಿ ಆತ ಬದ್ಧನಾಗಿಲ್ಲ ಹಾಗಾಗಿ ಈ ಭೌತಿಕ ಜಗತ್ತಿನ ಏನು ಮರವು ಹುಟ್ಟು ಸಾವು ನೋವು ಇತ್ಯಾದಿ ಇದು ಯಾವುದು ಕೂಡ ಅವನನ್ನು ಬಾಧಿಸೋದಿಲ್ಲ ಹೀಗಾಗಿ ನಾವು ಕೂಡ ಸರಿಯಾದ ಮಾಹಿತಿಯನ್ನು ಪಡ್ಕೊಳ್ಬೇಕಂದ್ರೆ ಯಾವುದೇ ರೀತಿಯ ಒಂದು ಸಂಶಯವನ್ನು ನಿವಾರಣೆ ಮಾಡ್ಕೊಳ್ಬೇಕಂದ್ರೆ ಕೃಷ್ಣ ಅಥವಾ ಕೃಷ್ಣನ ಪ್ರತಿನಿಧಿಗಳು ಯಾರಿರ್ತಾರೆ ಅವರ ಬಳಿ ಹೋದಾಗ ಮಾತ್ರ ನಮಗೆ ಇದು ಸಾಧ್ಯ ಆಗುತ್ತೆ ಇದನ್ನು ಇಲ್ಲಿ ನಾವು ಕೂಡ ಒಂದು ವಿಶೇಷ ಪಾಠವನ್ನು ಇದರ ಮೂಲಕ ಕಲಿಬೇಕು ಮುಂದೆ ಈ ಅರ್ಜುನನ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಕೃಷ್ಣ ಹೇಳೋದು ಶ್ರೀ ಭಗವಾನು ವಾಚ ಪಾರ್ಥನೈವೆಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕೃತ್ ಕಶ್ಚೇತ್ ದುರ್ಗತಿ ತಾತ ಗಚ್ಚತಿ ಕೃಷ್ಣ ಒಂದೇ ಮಾತಿನಲ್ಲಿ ಸ್ಪಷ್ಟವಾದ ಉತ್ತರವನ್ನು ಕೊಡ್ತಿದ್ದಾನೆ ಏನು ಓಪಾರ್ಥ ನೈವ ಇಹ ನ ಅಮೂತ್ರ ಇಹ ಲೋಕದಲ್ಲಿ ಈ ಭೌತಿಕ ಜಗತ್ತಿನ ಈಗಿನ ಒಂದು ಜೀವನದಲ್ಲೇ ಇರಬಹುದು ಅಥವಾ ಅಮೂತ್ರ ಮುಂದೆ ಮುಂದೆ ಪಡ್ಕೊಳ್ಳುವಂತಹ ಒಂದು ಆಧ್ಯಾತ್ಮಿಕ ಶರೀರ ಇರಬಹುದು ಆಧ್ಮಿ ಆಧ್ಯಾತ್ಮಿಕ ಜಗತ್ತಿರ್ಬೋದು ನೈವ ಇಹ ನ ಅಮೂತ್ರ ವಿನಾಶಸ್ತಸ್ಯ ವಿದ್ಯತೆ ಅಂತಹ ಒಬ್ಬ ಯೋಗಿಗೆ ವಿನಾಶ ಅನ್ನೋದು ಇಲ್ಲ ಹೇಗೆ ಅಥವಾ ಯಾತಕ್ಕೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ಗಚ್ಚತಿ ಯಾರಾದರೂ ಸ್ವಲ್ಪವಾದರೂ ಪರವಾಗಿಲ್ಲ ಕಲ್ಯಾಣ ಕೃತ್ ಒಳ್ಳೆಯ ಚಟುವಟಿಕೆಯಲ್ಲಿ ತೊಡಗಿದರೆ ಅಂತಹವನಿಗೆ ಏನು ದುರ್ಗತಿಂ ನ ಗಚ್ಚತಿ ಆತನಿಗೆ ದುರ್ಗತಿ ಅಥವಾ ಒಂದು ಕೆಟ್ಟ ಒಂದು ಕೊನೆ ಇರೋದಿಲ್ಲ ಇದನ್ನು ಈ ಹಿಂದೆ ಕೂಡ ಕೃಷ್ಣ ಹೇಳಿದ್ದ ಸ್ವಲ್ಪಮಪಿ ಅಸ್ಯ ಧರ್ಮ ತ್ರಾಯತೆ ಮಹತೋ ಭಯಾತ್ ಸ್ವಲ್ಪವಾದರೂ ಪರವಾಗಿಲ್ಲ ಈ ಅಭಿಕ್ರಮದಲ್ಲಿ ಮುಂದೆ ಬಂದಿದ್ದರೆ ಅವನಿಗೆ ನಾಶ ಅನ್ನೋದು ಇಲ್ಲ ಅಂತ ನೋಡಿ ಇದು ಇದನ್ನು ಕೇಳಿಸ್ಕೊಂಡ್ರೆ ನಮಗೂ ಕೂಡ ಇದನ್ನು ಉತ್ಸಾಹ ಬರುತ್ತೆ ಕಾನ್ಫಿಡೆನ್ಸ್ ಒಂದು ರೀತಿಯ ನಿಶ್ಚಯ ಬರುತ್ತೆ ನಮಗೆ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಷ್ಟು ನಾವು ಕೂಡ ಈ ಆಧ್ಯಾತ್ಮಿಕ ಜೀವನವನ್ನು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಬಹುದು ನಮಗೆ ಸಂಪೂರ್ಣ ಪರಿಪೂರ್ಣತೆಯ ಹಂತವನ್ನು ಈ ಜನ್ಮದಲ್ಲಿ ಪಡೀಲಿಕ್ಕಾಗದೇ ಇದ್ರೂ ಪರವಾಗಿಲ್ಲ ಸ್ವಲ್ಪವಾದರೂ ಈ ಅಭಿಕ್ರಮದಲ್ಲಿ ನಾವು ಮುಂದೆ ಸ ಚಲಿಸಿದ್ರೆ ಸಾಕು ಇದರ 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 ಒಂದು ಗ್ಯಾರಂಟಿ ಕೃಷ್ಣ ಇಲ್ಲಿ ಏನು ಹೇಳ್ತಿರೋದು ದುರ್ಗತಿಂ ನ ಗಚ್ಚತಿ ಅಂತಹವನಿಗೆ ದುರ್ಗತಿ ಅನ್ನೋದು ಇರೋದಿಲ್ಲ ಎರಡು ಬಗೆಯ ಜೀವಿಗಳನ್ನು ಮನುಷ್ಯರನ್ನು ನಾವು ನೋಡ್ತೇವೆ ಒಂದು ಕ್ಯಾಟಗರಿ ಒಂದು ಬಗೆ ಯಾವುದು ಅಂದರೆ ಮೆಟೀರಿಯಲಿಸ್ಟ್ಸ್ ಅಥವಾ ಭೌತಿಕವಾದಿಗಳು ಅಂತ ಹೇಳ್ತೇವೆ ಭೌತಿಕವಾದಿಗಳು ಅಂದರೆ ಯಾರು ನಾನು ನಾನು ಈ ದೇಹ ಈ ದೇಹಕ್ಕೆ ಸಂಬಂಧಪಟ್ಟ ಸುಖವೇ ನನ್ನ ಸುಖ ಈ ದೇಹಕ್ಕೆ ಸಂಬಂಧಪಟ್ಟ ದುಃಖ ನನ್ನ ದುಃಖ ಅಂತ ಅರ್ಥ ಮಾಡಿಕೊಂಡು ಇಡೀ ಜೀವನ ಏನು ಆಹಾರ ನಿದ್ರಾ ಭಯ ಮೈಥುನ ಊಟ ಮಾಡೋದು ನಿದ್ರೆ ಮಾಡೋದು ಮೈಥುನ ಕ್ರಿಯೆ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯ ಭಯ ಇತ್ಯಾದಿ ಬೇರೆ ಬೇರೆ ಜೀವನದ ಸಾಮಾನ್ಯ ಜೀವನದಲ್ಲಿ ಇಂತಹ ಚಟುವಟಿಕೆಗಳಲ್ಲಿ ತೊಡಗುವಂಥವರು ಇದೇ ಜೀವನದ ಉದ್ದೇಶ ಚೆನ್ನಾಗಿ ಊಟ ಮಾಡೋದು ಚೆನ್ನಾಗಿ ಇಂದ್ರಿಯ ತೃಪ್ತಿ ಮಾಡೋದು ಇದೇ ಈ ಜೀವನದ ನಿಜವಾದ ಉದ್ದೇಶ ಇಷ್ಟೇ ಜೀವನ ಇಂತಹವರಿಗೆ ನಾವು ಭೌತಿಕವಾದಿಗಳು ಅಂತ ಹೇಳ್ತೇವೆ ಇಂತಹವರಿಗೆ ಇಂತಹ ಜೀವನದಲ್ಲಿ ಎಷ್ಟೇ ಮುಂದುವರೆದ್ರೂ ಪರವಾಗಿಲ್ಲ ಅದೆಲ್ಲವೂ ಕೂಡ ಯಾವುದು ಅವರಿಗೆ ಶಾಶ್ವತವಾದ ಒಂದು ಸಂತೋಷವನ್ನು ಆನಂದವನ್ನು ಅವರಿಗೆ ತಂದು ಕೊಡೋದಿಲ್ಲ ಬದಲಾಗಿ ಈ ಎಲ್ಲ ಚಟುವಟಿಕೆಗಳು ಇನ್ನೂ ಹೆಚ್ಚು ನೋವು ಬಂಧನಕ್ಕೆ ಅವ್ರನ್ನ ಒಳಮಾಡುತ್ತೆ ಹಾಗಾಗಿ ಇಲ್ಲಿ ಆಸ್ಪೀಷಿಯಸ್ನೆಸ್ ಅವರಿಗೆ ಒಳ್ಳೆಯದು ಅನ್ನೋದು ಇಲ್ಲವೇ ಇಲ್ಲ ಇದಕ್ಕೆ ವಿರುದ್ಧವಾಗಿ ಯಾರು ಆಧ್ಯಾತ್ಮಿಕವಾದಿಗಳು ಭೌತಿಕ ಜಗತ್ತಿನಲ್ಲಿ ಇದ್ದುಕೊಂಡು ಅವರ ದೇಹದ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನಷ್ಟೇ ಅದು ಅದಕ್ಕೆ ಬೇಕಾದಷ್ಟು ಅವರು ಸವಲತ್ತನ್ನು ತೊಗೊಂಡು ನಾನು ಈ ದೇಹ ಅಲ್ಲ ನಾನು ಆತ್ಮ ಆತ್ಮದ ಪ್ರಗತಿಯ ಬಗ್ಗೆ ಯಾರು ಕಾಳಜಿಯನ್ನು ವಹಿಸ್ತಾರೆ ಬೇರೆ ಬೇರೆ ಆಧ್ಯಾತ್ಮಿಕ ಮಾರ್ಗಗಳನ್ನು ಅವರು ಹಿಡಿದಿರ್ಬೋದು ಕೆಲವರು ನಿರಾಕಾರವಾದಿಗಳಿರ್ತಾರೆ ಜ್ಯೋತಿಯನ್ನು ಅರಿಸಿ ಹೋಗ್ತಾರೆ ಇನ್ನು ಕೆಲವರು ಪರಮಾತ್ಮನನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಧ್ಯಾನದ ಮೂಲಕ ಇನ್ನು ಕೆಲವರು ಭಕ್ತರು ಭಗವಂತನನ್ನು ಭಗವತ್ ಸಾಕ್ಷಾತ್ಕಾರ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ ಯಾರೇ ಇರಲಿ ಈ ರೀತಿಯ ಆಧ್ಯಾತ್ಮಿಕ ಚಟುವಟಿಕೆಗಳು ತೊಡಗಿದ್ದಾರೆ ಅಂದರೆ ಅವರಿಗೆ ದುರ್ಗತಿ ಅನ್ನೋದು ಇರೋದಿಲ್ಲ ಈ ಒಂದು ಮಾರ್ಗದಲ್ಲಿ ಸಂಪೂರ್ಣ ಪರಿಪೂರ್ಣತೆ ಸಿಗದೆ ಇದ್ರೂ ಪರವಾಗಿಲ್ಲ ಅವರು ಎಷ್ಟು ಅಭಿಕ್ರಮ ಅಥವಾ ಎಷ್ಟು ಮುನ್ನಡೆದಿದ್ದಾರೆ ಅಷ್ಟು ಅವರಿಗೆ ಪರ್ಮನೆಂಟ್ ಬೆನಿಫಿಟ್ ಇದ್ದೇ ಇರುತ್ತೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತಗಚ್ಚತಿ ಒಳ್ಳೆಯ ಕೆಲಸಗಳನ್ನು ಯಾರು ಮಾಡಿರ್ತಾರೆ ವಿಶೇಷವಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಅವರಿಗೆ ದುರ್ಗತಿ ಅನ್ನೋದು ಇರೋದಿಲ್ಲ हरे कृष्ण